नमस्कार गुड मॉर्निंग शुभोदय नानु नविता जैन एलेक्षन गेल्लोके जेडीएस अभ्यर्थी खतरनाक प्लान तन्नन्न ताने किडनैप माडिसिकोळ्ळोके मुंदाद अभ्यर्थी यलहंक जेडीएस अभ्यर्थिय किडनैप स्केच बहिरंग आगिदे एलेक्षन गेल्लोके जेडीएस अभ्यर्थी तन्नन्ने तानु किडनैप माडिसिकोळ्ळुवंतह ओंदु प्लान अन्न माडिदु यलहंक जेडीएस अभ्यर्थिय ई स्केच बहिरंग आगिदे ತನ್ನನ್ನೇ ತಾನು ಕಿಡ್ನಾಪ್ ಮಾಡಿಸಿಕೊಳ್ಳಬೇಕು ಆನಂತರ ಅನುಕಂಪವನ್ನ ಗಿಟ್ಟಿಸಿಕೊಳ್ಳಬೇಕು ಅನ್ನುವಂತ ಪ್ಲಾನ್ ಅನ್ನು ಆತ ಮಾಡಿಕೊಂಡಿದ್ದ ಈ ರೀತಿಯಾದಂತ ಸ್ಕೆಚ್ನ ವಿಡಿಯೋ ಈಗ ವೈರಲ್ ಆಗಿದೆ ಬಹಿರಂಗವಾಗಿದೆ ತಾನು ಕಿಡ್ನಾಪ್ ಆಗಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಎಸ್ ಆರ್ ವಿಶ್ವನಾಥ್ ಮೇಲೆ ಹಾಕೋದಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಯಲಹಂಕ ಕ್ಷೇತ್ರದಲ್ಲಿ ಗಲಾಟೆ ಮಾಡಿಸಲು ಷಡ್ಯಂತ್ರ ನಡೆದಿದೆಯಂತೆ ಜೆಡಿಎಸ್ ಅಭ್ಯರ್ಥಿ ಕಿಡ್ನಾಪ್ ಪ್ಲಾನ್ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದ್ದು ತನ್ನ ಮೇಲೆಯೇ ಹಲ್ಲೆ ಮಾಡಿಸಿಕೊಂಡು ಬಿಜೆಪಿ ಮೇಲೆ ಹಾಕೋದಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು ಅಪಹರಣ ಗಲಾಟೆ ಎಬ್ಬಿಸುವ ಬಗ್ಗೆ ನಡೆದ ಮಾತುಕತೆಯ ವಿಡಿಯೋ ಲೀಕ್ ಆಗಿದೆ ಎಲ್ಲರೂ ಹೊಡ್ಸ್ಕೋ ಇದು ಮಾಡ್ತೀವಿ ಸುಮ್ಮನೆ ಹೊಡೆದಂಗೆ ಹೊಡೆದು ಇದು ಮಾಡ್ತೀವಿ ಅಂತ ಅದಕ್ಕೆ ನಾನೇನ್ ಮಾಡಿದ್ನೆ ಅವ್ನು ಗೊತ್ತಿಲ್ಲದ್ರೆ ಆದ್ರೆ ಅವ್ನು ನೋಡಿ ಸರ್ ಅವ್ನ ಯಾವ್ದು ಕೇಳಿ ಅವ್ನು ಬೆಸ್ಟ್ ಆಯ್ತು ಅಂತ ಹೇಳಿ ನಾನು ಮಾಡಿಸಿ ನಿಮ್ಮ ಮನೆಯವ್ರು ಹೋಗಿ ಗಲಾಟೆ ಆಗಿತ್ತು ಒಂದು ಮಾಡಿಸಿ ಹೋಗಿ ಒಂದು ಗಲಾಟೆ ಆಗಿತ್ತು ರೆಡಿ ಮಾಡಿ ಮತ್ತೆ ಹೇಳ್ತೀನಿ ಅವ್ನು ಅಮ್ಮನ ಹೊರಟು ಸಾಕು ಇಲ್ಲ ನೀವು ರೆಡಿ ಮಾಡಿ ಹೇಳಿ ಸರ್ ಈ ಟಿವಿಯವರೆಗೂ ಬಟ್ಟೆ ಕಟ್ಟೋದು ಎಂಟ್ರಿ ಮಾಡ್ಬೇಕಾರೆ ಈ ತರ ವಿಶ್ವನಾಥ್ ಎಲ್ಲ ಇದು ಮಾಡಿದ ಅದು ಮಾಡಿದ ಅಂತ ಹೇಳ್ಬಿಟ್ಟು ಇಂಟರ್ ಮಾಡಿದ್ರು ಜೆಡಿಎಸ್ ಅಭ್ಯರ್ಥಿ ಕಿಡ್ನಾಪ್ ಪ್ಲಾನ್ ಬಹಿರಂಗ ಹಿನ್ನೆಲೆ ಯಲಹಂಕ ಬಿಜೆಪಿ ಅಭ್ಯರ್ಥಿಯಾಗಿರುವ ಎಸ್ ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ತನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ವಿಶ್ವನಾಥ್ ಗರಂ ಆಗಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ತನ್ನನ್ನ ತಾನು ಕಿಡ್ನಾಪ್ ಮಾಡಿಕೊಂಡು ಒಂದು ಅನುಕಂಪದ ಆಧಾರದ ಮೇಲೆ ಮತಗಳನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತಹ ವಿಡಿಯೋ ಬಹಿರಂಗ ಆದ ಹಿನ್ನೆಲೆಯಲ್ಲಿ ಯಲಹಂಕ ಬಿಜೆಪಿ ಅಭ್ಯರ್ಥಿಯಾಗಿರುವ ಎಸ್ ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಕೆಲಸ ಮಾಡ್ತಕ್ಕಂಥದ್ದು ಎರಡನೇದು ಯಾರೋ ಒಂದು ಹೆಣ್ಣುಮಗಳನ್ನ ತೊಗೊಂಬಂದು ಇವತ್ತು ನಮ್ಮಲ್ಲಿ ಹೆಣ್ಣುಮಕ್ಳು ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ ಸಹಜವಾಗಿ ಸಮಾಜದಲ್ಲಿ ಏನು ಅಂತಂದರೆ ಒಂದು ಹೆಣ್ಣುಮಕ್ಳ ಬಗ್ಗೆ ಏನಾದರೂ ಕೆಟ್ಟ ಇದು ಬಂತಂದರೆ ಒಪ್ಪಲ್ಲ ಸಮಾಜ ಒಪ್ಪಲ್ಲ ಅದನ್ನು ನನ್ನ ಎದುರುಗಡೆ ಯಾರೋ ಒಂದು ದುಡ್ಡು ಕೊಟ್ಟು ಆ ಹೆಣ್ಣುಮಗಳನ್ನು ಕುಂಡಿಸಿ ನನ್ನ ವಿರುದ್ಧವಾಗಿ ಮಾತಾಡಿಸೋದು ಅಂತೇಳಿ ಅದನ್ನು ಹೇಳ್ತಾನೆ ಯಾರು ಮುಂದೆ ಬರ್ತಾ ಇಲ್ಲ ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕೆ ಬಟ್ ಅದನ್ನು ಮಾಡಬೇಕು ಅಂತೇಳಿ ಏನ್ ಹೇಳ್ತಾರೆ ಗೊತ್ತಿಲ್ವಲ್ಲ ಹೆಣ್ಮಕ್ಳು ಇನ್ನೇನು ಹೇಳ್ತಾರೆ ನಮ್ಗೇನು ಅನ್ಯಾಯ ಮಾಡೋರೆ ಇನ್ನೇನು ರೇಪ್ ಮಾಡೋರೆ ಎಂಥದೋ ಒಂದು ಹೇಳ್ಕೊಂತಾರೆ ಏನೋ ಗೊತ್ತಿಲ್ಲ ಅದು ಏನು ಹೇಳೋರೆ ಅಂತ ಗೊತ್ತಿಲ್ಲ ನನಗೆ ಸೊ ಹೆಣ್ಮಕ್ಳು ಅದನ್ನೇ ಹೇಳಿಸ್ತಾರೆ ಅವ್ರು ದುಡ್ಡು ಕೊಟ್ಟರೆ ಹೇಳೋಂಥದ್ದು ಇರ್ಬೋದೇನೋ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾರೆ ಯಾರೂ ಸಿಗ್ತಾ ಇಲ್ಲ ನಮಗೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಸೊ ಇದು ಈ ಮೂರು ಇವತ್ತು ನಾನು ನೋಡಿರ್ತಕ್ಕಂಥದ್ದು ಸೊ ಇನ್ನು ಒಟ್ಟಾರೆ ಯಾರು ಮಾಡಿಸೋರೆ ಯಾರು ರೆಕಾರ್ಡ್ ಮಾಡೋರೆ ಅವೆಲ್ಲ ಸೀಸ್ ಮಾಡಿದ್ರೆ ಅದರಲ್ಲಿ ಇನ್ನೇನೇನಿದೆಯೋ ಗೊತ್ತಿಲ್ಲ ಅದನ್ನು ಅದನ್ನ ನಾಳೆ ನಾನು ಭಾಳ ಸೀರಿಯಸ್ ಆಗಿ ಅಂತ ತಗೊಂತೀನಿ ನಾನು ಹಿಂದೆ ಯಾರಾದರೂ ಸಪೋರ್ಟಿವ್ ಆಗಿ ಇದ್ದಾರಾ ಸರ್ ಏನಾದ್ರೂ ಯಾಕಂದ್ರೆ ಒಂದೇ ಪಕ್ಷದವ್ರ ಅಥವಾ ಬೇರೆ ಬೇರೆ ಪಕ್ಷದವ್ರ ಇವ್ರ ಜೊತೆ ಯಾಕಂದ್ರೆ ವಿಶ್ವನಾಥ್ ಅಂದ್ರೆ ಬೇಸ್ಮೆಂಟ್ ಯಲಹಂಕದಲ್ಲಿ ತುಂಬಾ ಹೆಸರಿದೆ ಅಂತ ವ್ಯಕ್ತಿನ ಈ ಎಲೆಕ್ಷನ್ ಅಲ್ಲಿ ಮುಳುಗಿಸ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಯಾರು ಸಪೋರ್ಟ್ ಇರುತ್ತೆ ಅಂತ ನಿಮ್ ಪ್ರಕಾರ ಇಲ್ಲ ಅವನು ಬಹುಶಃ ಅವನು ಸ್ವಲ್ಪ ನಾನು ಇನ್ನೊಂದು ತೋರಿಸ್ತೀನಿ ನನಗೆ ಒಂದು ವಾರದಿಂದ ಒಬ್ಬ ಗುಲ್ಬರ್ಗನ ಬಿಜಾಪುರದ ಒಬ್ರು ಬಂದ ಅವನ ಹತ್ರ ಬಿಸ್ನೆಸ್ ಮಾಡೋನು 1 ಕೋಟಿ ರೂಪಾಯಿ ದುಡ್ಡು ಕೊಡ್ಬೇಕು ಅವನಿಗೆ ಅವನ ಹತ್ರ ಎಲ್ಲ ಇದೆ ಜಿ ಎಸ್ ಟಿದು ಎಲ್ಲ ದುಡ್ಡು ವ್ಯವಹಾರ ಮಾಡೋದು ಇವಂತ ಅಕ್ಚುಲಲ್ಲಿ ಏನೋ ಲಾರಿಗಳದ್ದು ಏನೋ ಬಿಸ್ನೆಸ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಚಂದ್ರ ಎಲೆಕ್ಷನ್ ಗೆಲ್ಲೋದಕ್ಕೆ ನಾನಾ ತಂತ್ರಗಳನ್ನ ರಣತಂತ್ರಗಳನ್ನ ಮಾಡ್ತಾರೆ ಚುನಾವಣೆ ಗೆಲ್ಲಬೇಕು ತಾನೇ ಗೆಲ್ಲಬೇಕು ಅಂತೇಳಿ ಅನೇಕ ಆಮಿಷಗಳನ್ನ ಒಡ್ಡೋದು ಸಾಮಾನ್ಯ ಬಟ್ ಇದು ಯಾವುದು ಈ ರೀತಿ ಅಂತ ತನ್ನನ್ನು ತಾನೇ ಕಿಡ್ನಾಪ್ ಮಾಡಿಕೊಂಡು ಗೆಲ್ಲುವಂತಹ ಪ್ಲಾನ್ ಸಕ್ಸಸ್ ಆಗುವಂತಹ ಚಾನ್ಸಸ್ ಆದರೂ ಇತ್ತ ಹೇಗೆ ಅಂತ ಹೇಳಿ ತನ್ನನ್ನು ತಾನು ಈ ರೀತಿಯಾಗಿ ಮಾಡಿಸ್ಕೊಂಡು ಅನುಕಂಪ ಕಟ್ಟಿಸ್ಕೊಳ್ಳೋದಕ್ಕೆ ಮತ ಬೀಳ್ತಾ ಇತ್ತ ಯಾವಾಗ ನಡೆದಿರುವಂತಹ ಮಾತುಕತೆ ಇದು ಹೇಗೆ ಬಹಿರಂಗ ಆಯಿತು ಖಂಡಿತವಾಗ್ಲೂ ನವಿತಾ ಚುನಾವಣೆ ಅಂದಮೇಲೆ ನಿಜಕ್ಕೂ ಕೂಡ ಸಾಕಷ್ಟೊಂದು ಪ್ಲಾನ್ಗಳನ್ನ ಮಾಡ್ತಾರೆ ಎದುರಾಳಿಗಳು ಅಥವಾ ಬೇರೆ ಬೇರೆ ಪಕ್ಷಗಳು ಆದ್ರೆ ಈ ರೀತಿಯಾಗಿ ವಿಶ್ವನಾಥ್ ಮೇಲೆ ಸತತ
ಮೂರನೇ ಚಲ ಚುನಾವಣೆ ಅಂತಾನೆ ಹೇಳಬಹುದು. ಅಂದ್ರೆ ಕಳೆದ ಐದೈದು ವರ್ಷಕ್ಕೆ ಒಂದು ಬಾರಿ ಶೂಟ್ ಔಟ್ ಆಗಿತ್ತು, ಒಂದು ಬಾರಿ ಮತ್ತೆ ಕಿಡ್ನಾಪ್ ಆಗೋ ಪ್ಲಾನ್ ಆಗಿತ್ತು, ಮತ್ತೆ ಈ ಬಾರಿನೂ ಕೂಡ ಅದೇ ರೀತಿಯಾಗಿ ಒಂದು ಪ್ಲಾನ್ ಅನ್ನು ಉಪಯೋಗಿಸಿರ್ತಕ್ಕಂಥದ್ದು. ಈಗಾಗಲೇ ವಿಶ್ವನಾಥ್ ಅವರು ಒಂದು ಆರೋಪ ಮಾಡ್ತಿರ್ತಕ್ಕಂಥದ್ದು, ಜೆಡಿಎಸ್ ಪಕ್ಷದ ಏನ್ ಮುನಿಯೇಗೌಡ ಏನಿದ್ದಾನೆ ಈತ ಅಭ್ಯರ್ಥಿ, ಈತ ಮೂರು ದಿನಗಳ ಹಿಂದೆ ಒಂದು ವಿಡಿಯೋವನ್ನ ಮಾಡಿರ್ತಕ್ಕಂಥದ್ದು ಚರಣ್ ಗೌಡ ಜೊತೆ ಸೇರಿಕೊಂಡು. ಈತ ಚರಣ್ ಗೌಡ ಕೂಡ ಒಂದು ಜೆಡಿಎಸ್ ನ ಒಬ್ಬ ವಕ್ತಾರ, ಆತನ ಜೊತೆ ಸೇರಿಕೊಂಡು ಒಂದು ಖಾಸಗಿ ಆಫೀಸ್ ನಲ್ಲಿ ಈ ರೀತಿಯಾಗಿ ನನ್ನನ್ನ ಕಿಡ್ನಾಪ್ ಮಾಡೋ, ಅಂದ್ರೆ ಇವನು ಮುನಿಯೇಗೌಡನನ್ನ ಕಿಡ್ನಾಪ್ ಮಾಡೋ ರೀತಿಯಲ್ಲಿ ಅವರೇ ಒಂದು ನಾಟಕವನ್ನು ಆಡಿ ಅದನ್ನ ವಿಶ್ವನಾಥ್ ಮೇಲೆ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಏನು ವಿಶ್ವನಾಥ್ ಅವರು ಆರೋಪ ಮಾಡ್ತಿದ್ರು. ಖಂಡಿತವಾಗ್ಲೂ ಈ ಒಂದು ಮೂರು ದಿನಗಳ ಹಿಂದೆ ಅದೊಂದು ವಿಡಿಯೋ ಇತ್ತೀಚೆಗೆ ಅಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ಲೀಕ್ ಔಟ್ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ವಿಶ್ವನಾಥ್ ಗೌಡ ನಿನ್ನೆ ಮಾಧ್ಯಮಗಳ ಮುಂದೆ ಕೂಡ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು, ನಾನು ಯಾವುದೇ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿಲ್ಲ, ಇವರು ಬೇಕು ಅಂತ ಅವರಷ್ಟು ಗೌರೇ ಒಂದು ಕಿಡ್ನಾಪ್ ಅನ್ನ ಒಂದು ನಾಟಕವನ್ನ ಆಡಿ ಅದನ್ನು ನನ್ನ ಮೇಲೆ ಆಗ್ತಾ ಇರ್ತಕ್ಕಂಥದ್ದು, ಜನರ ಒಂದು ಅನುಕಂಪವನ್ನ ಗಿಟ್ಟಿಸಿಕೊಳ್ಳಲು ಈ ರೀತಿಯಾಗಿ ಒಂದು ಸಂಚು ರೂಪಿಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಮುನಿಯೇಗೌಡ ಅಂತ ಕೂಡ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ನವಿತಾ. ಆದ್ರೆ ಕ್ಲಾರಿಟಿ ಆಗಿ ಹೇಳೋದಾದ್ರೆ ಈಗಾಗಲೇ ಒಂದು ಕಂಪ್ಲೇಂಟ್ ಅನ್ನು ದೂರನ್ನು ಕೂಡ ಒಂದು ಆರ್ಒಗೆ ಒಂದು ವಾಟ್ಸ್ಆಪ್ ಮುಖಾಂತರ ದೂರನ್ನು ದಾಖಲಿಸಿದ್ದಾರೆ ವಿಶ್ವನಾಥ್ ಅವರು ರಾತ್ರಿ ಸುಮಾರು 10:30, ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು, ಇದರ ಹಿಂದೆ ಯಾರ್ಯಾರು ಇದ್ದಾರೆ ಮತ್ತೆ ಇದನ್ನ ಬೇಕು ಅಂತ ಅವರೇ ಒಂದು ವಿಡಿಯೋವನ್ನ ಇಟ್ಟುಕೊಂಡು ನನ್ನ ಮೇಲೆ ಆಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮುನಿಯೇಗೌಡ ಅವರು ಆ ವಿಡಿಯೋದಲ್ಲಿ ಹೇಳುವ ಪ್ರಕಾರ ಸ್ವತಃ ಮುನಿಯೇಗೌಡರ ಪತ್ನಿ ಹಾಗೂ ಬಾಮೈದನ್ಗೆ ಯಾರಾದರೂ ಹುಡುಗರು ಹೊಡೆದು ಅದನ್ನ ವಿಶ್ವನಾಥ್ ಮೇಲೆ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಸಂಭಾಷಣೆಯನ್ನು ಕೂಡ ಈಗಾಗಲೇ ಆ ವಿಡಿಯೋದಲ್ಲಿ ಲಭಿಸಿರೋದ್ರಿಂದ ವಿಶ್ವನಾಥ್ ಅವರು ಮಾಧ್ಯಮಗಳಿಗೆ ಒಂದು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ, ಇದರ ವಿರುದ್ಧ ಯಾರಿದ್ದಾರೋ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ಪೊಲೀಸ್ ಇಲಾಖೆಗೆ ದೂರನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಮುಂಜಾನೆ ಸುಮಾರು 9 ಗಂಟೆ ಮೇಲೆ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಯಲಹಂಕ ಹಾಗೂ ಏನೊಂದು ಯಲಹಂಕ ಪಕ್ಕದಲ್ಲಿರ್ತಕ್ಕಂಥ ಒಂದು ದೇವನಹಳ್ಳಿವರೆಗೂ ಕೂಡ ಒಂದು ರ್ಯಾಲಿಯನ್ನು ಮಾಡ್ತಾ ಇರ್ತಕ್ಕಂಥ, ರ್ಯಾಲಿಯಲ್ಲಿ ಗಲಾಟೆ ಮಾಡಲೇಬೇಕು ಅನ್ನೋದು ಕೂಡ ಜೆಡಿಎಸ್ ಪಕ್ಷದ ಒಂದು ಒಂದು ನಿಲುವಾಗಿತ್ತು ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.